ಸ್ನೇಹಿತರೆ ನಮಸ್ಕಾರ. ಕಾರುಗಳಲ್ಲಿ ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದು ತುಂಬ ಮುಖ್ಯ, ಹೌದು ನಮ್ಮೆಲ್ಲರಿಗೂ ಗೊತ್ತು. ಆದರೆ ಪಾಲಿಸ್ತಾ ಇದ್ದೇವ? ಯಾಕೆ ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಸೇಫ್ಟಿ ಎಕ್ಸ್ಪರ್ಟ್ ವಿಶ್ವೇಶ್ವರಯ್ಯನವರು ನಮ್ಮ ಜೊತೆ ಅವರ ಅನಿಸಿಕೆನ ಹಂಚಿಕೊಳ್ತಾರೆ. ವಾಹನ ಚಾಲಕರು, ಸಾರ್ವಜನಿಕರು ಪ್ರಯಾಣದ ಸಂದರ್ಭದಲ್ಲಿ ವಾಹನದಲ್ಲಿ ಇರಬೇಕಾದಾಗ ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು, ಅದರ ಮಹತ್ವವನ್ನು ಅರ್ಥಕೊಳ್ಳೋದು ಬಹಳ ಮುಖ್ಯ. ಈಗ ನೋಡಿ, ಏನಾದರೂ ಒಂದು ಇನ್ಸಿಡೆಂಟ್ ಆದಾಗ ನಮ್ಮ ದೇಹ ಮುಂದೆ ಬರುತ್ತೆ, ಮುಂದಿನ ಎಲ್ಲ ವಾಹನದ ಭಾಗಗಳು ಒಳಭಾಗಕ್ಕೆ ತಳ್ಳಲ್ಪಡುತ್ತೆ. ಈಗ ಆಗುವಾಗ ದೇಹಕ್ಕೆ ಎದೆಯ ಭಾಗಕ್ಕೆ ಏಟು ಬೀಳುತ್ತೆ. ಎದೆಯ ಭಾಗಕ್ಕೆ ಏಟು ಬಿದ್ದಾಗ ಇಲ್ಲಿ ರಿಪ್ಸ್ ಅಂತ ನಾವು ಏನು ಹೇಳ್ತೀವಿ ಎದೆಗೂಡು, ಅದು ಮಲ್ಟಿಪಲ್ ಫ್ರ್ಯಾಕ್ಚರ್ ಆಗುತ್ತೆ ಒಳಗಡೆ. ಅಷ್ಟೇ ಅಲ್ಲ, ಆ ಎದೆಗೂಡಿನ ಹಿಂಭಾಗದಲ್ಲೇ ಹೃದಯ ಇರೋದ್ರಿಂದ ಹೃದಯವನ್ನು ಮೂಳೆಗಳು ಚುಚ್ಚಿಕೊಳ್ಳುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಹೃದಯಕ್ಕೆ ಡ್ಯಾಮೇಜ್ ಆಗಿ ರಕ್ತಸ್ರಾವವಾಗಿ ಮನುಷ್ಯ ಸ್ಪಾಟಲ್ಲಿ ಸತ್ತು ಹೋಗ್ತಾನೆ. ಎರಡನೇದಾಗಿ ಹೊಟ್ಟೆ ಭಾಗದಲ್ಲಿ ಯಾಕಿರುತ್ತೆ ಸೀಟ್ ಬೆಲ್ಟು ಅಂತಂದರೆ, ಲೋ ಇಂಟೆಸ್ಟೈನು ಅಪ್ಪರ್ ಇಂಟೆಸ್ಟೈನು ಅಂತ ಏನಿದೆ, ಬಹಳ ಡೆಲಿಕೇಟ್ ಪಾರ್ಟ್ ಅದು. ಯಾವುದಾದ್ರೂ ಒಂದು ವಾಹನದ ಆಬ್ಜೆಕ್ಟು ಬಲವಾಗಿ ಹೊಟ್ಟೆಗೆ ಅಪ್ಪಳಿಸಿದಾಗ ಒಳಗಡೆ ಕರಳು ಕತ್ತರಿಸೋಗುತ್ತೆ. ಅಷ್ಟೇ ಅಲ್ಲ, ಕರಳು ಕತ್ತರಿಸಿದಾಗ ರಕ್ತಸ್ರಾವ ಆಗುತ್ತೆ. ಹೊಟ್ಟೆ ಒಳಭಾಗದಲ್ಲಿ ರಕ್ತಸ್ರಾವ ಆಗುವಾಗ ಮನುಷ್ಯ ಸ್ಪಾಟ್ ಡೆತ್ ಆಗುವ ಸಂದರ್ಭಗಳು, ಸಾಧ್ಯತೆಗಳು ತುಂಬ ಇರುತ್ತೆ. ಮೂರನೇದಾಗಿ, ನಮ್ಮ ಆಕ್ಸಿಡೆಂಟ್ ಸಂದರ್ಭದಲ್ಲಿ ದೇಹ ಎಲ್ಲ ಮುಂದಕ್ಕೆ ಬರುತ್ತೆ. ಮುಂದಕ್ಕೆ ಬಂದುವಾಗ ತಲೆ ಹೋಗಿ ವಿಂಡ್ಶೀಲ್ಡ್ಗೆ ಹೊಡ್ಕೊಳ್ಳುತ್ತೆ. ಯಾವಾಗ ವಿಂಡ್ಶೀಲ್ಡು ತಲೆಗೆ ಡ್ಯಾಮೇಜ್ ಮಾಡುತ್ತೆ, ಹೆಡ್ ಇಂಜುರಿ ಆಗಿ ಮನುಷ್ಯ ಅಲ್ಲೇ ಸಾಯುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಇವೆಲ್ಲ ಕಾರಣಗಳಿಂದ ನಾವು ನಮ್ಮ ರಕ್ಷಣೆಯ ದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ ಏನೇ ಅವಘಡಗಳಾಗಲಿ ನೀವು ಸೀಟ್ ಬೆಲ್ಟ್ ಧರಿಸಿದ್ರೆ ಆದರೆ ನಾವು ಸೇಫ್ ಅಂತ ಡಿಸೈಡ್ ಮಾಡ್ಬೋದು. ಸೀಟ್ ಬೆಲ್ಟ್ ಮಹತ್ವ ತಿಳ್ಕೊಂಡ್ರಿ ಅಲ್ವಾ? ದಾವಣಗೆರೆ ನನ್ನ ಸ್ನೇಹಿತರೊಬ್ಬರು ಒಂದ್ಸರಿ ಅವರಿಗಾದ ಅನುಭವವನ್ನು ನನ್ನ ಜೊತೆ ಹಂಚಿಕೊಂಡಿದ್ರು. ಅವರ ಎಸ್ ಯು ವಿ ವೆಹಿಕಲ್ 4-5 ಪಟ್ಟು ಒಂದು ಹಳ್ಳಕ್ಕೆ ಬೀಳುತ್ತೆ. ಆವಾಗ ಅವರು ಒಂದು ಮಾತು ಹೇಳ್ತಾರೆ, ತಾಯಿ ತನ್ನ ಮಗುವನ್ನು ತೆಕ್ಕೆಯಲ್ಲಿ ಇಟ್ಟುಕೊಳ್ಳುವಂತೆ ನನ್ನ ಕಾರಿನ ಸೀಟ್ ಬೆಲ್ಟ್ ನನ್ನನ್ನು ಇಟ್ಟುಕೊಂಡಿತ್ತು ಅಂತ. ಸ್ನೇಹಿತರೆ, ಸೀಟ್ ಬೆಲ್ಟ್ ಧರಿಸಿ ನಿಮ್ಮ ಪ್ರಾಣ ಉಳಿಸ್ಕೊಳ್ಳಿ. ಯು ಕ್ಯಾನ್ ವಿ ಕ್ಯಾನ್ ಸಾಮಾಜಿಕ ಅರಿವಿಗಾಗಿ ನಮಸ್ಕಾರ.